ಕಳ್ತನ ಮಾಡಕ್ ಬರ್ದಿರೋ ಕೂಡ ಕಳ್ತನ ಮಾಡೋದ್ ಹೆಂಗೆ ಅಂತ ಕಲ್ಸ್ಕೊಡ್ತಾವಾಗ ಇನ್ನೇನ್ ಬೇಕು ಹೇಳಿ. ಕೊರೋನಾ ಇದ್ದಾಗ ಅಷ್ಟು ಕೇರ್ ತಗೊಂಡು ಸರ್ಕಾರ ನಡೆಸಿದಾರಲ್ಲ ಅದಕ್ಕೆ ಖುಷಿ ಕೊಡ್ಬೇಕು. ಊಟ ಕೂಡ ಸಿಗಲ್ಲ, ಕಳ್ತನ ಮಾಡ್ಕೊಂಡು ಜೀವನ ಮಾಡ್ಬೇಕಷ್ಟ. ರಾಜ್ಯದಲ್ಲಿ ಅಂತ ಹೇಳೋದಕ್ಕೆ ಹೋದ್ರೆ ಯಾರು ಸರಿ ಇಲ್ಲ. ಯಾವ ಪಕ್ಷ ಬಂದ್ರೂ ಒಳ್ಳೇದಾಗಲ್ಲ ಅಣ್ಣ, ಯಾವ ಎಲ್ಲ ರಾಜಕೀಯದವಾಗೆಲ್ಲ ಒಂದೇನೆ. ಯಾರನ್ನು ಅಷ್ಟು ಇಷ್ಟಪಡೋದು ನಿಮ್ಗೆ ಎಲೆಕ್ಷನ್ ಅದೇ ಇಷ್ಟ ಆಗಲ್ಲ ಅಂತ ಹೇಳಂಗಿಲ್ಲ. ಅರ್ಥ ಆಗೋರ್ಗ ಮಾತ್ರ ಚೆನ್ನಾಗಿದೆ, ಅರ್ಥ ಆಗದಿರೋರ್ಗೆಲ್ಲ ಚೆನ್ನಾಗಿಲ್ಲ ಅಂತಾನೆ ಅನ್ಸುತ್ತೆ. ಅವರೇನೋ ಒಂದು ಥಿಂಕಿಂಗಲ್ಲಿ ಮಾಡಬೇಕು ಅಂತಿದ್ದಾರೆ, ಬಟ್ ಅವ್ರೊಬ್ರ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ಕೆಲವೊಬ್ಬರು ಕಾಲು ಎಳೆಯವರು ಇದ್ದೇ ಇರ್ತಾರೆ, ಅವರಲ್ಲಿ ಏನೂ ಮಾಡೋಂಗಿಲ್ಲ. ಅಚ್ಚೆ ದಿನ ಆಗಿದೆ ಸರ್. ಇಂಡಿಯನ್ ಎಕಾನಮಿ ಬಗ್ಗೆ ನಿಮಗೆ ಗೊತ್ತು ಹೆಂಗೆ ಏನು ಅಂತ. ಮತ್ತು ಇವಾಗ ಏನಿದೆ ಸರ್ಕಾರ ಇಂಡಿಯಾದಲ್ಲಿ ಯಾವ ಥರ ಇದೆ, ಬೇರೆ ಕಂಟ್ರಿಗಳಲ್ಲಿ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಿದೆಯಲ್ಲ ಪರಿಸ್ಥಿತಿಗಳು. ಕೊರೋನಾ ಟೈಮಲ್ಲಿ ಯಾರನ್ನೂ ಈ ಥರ ಮೇಂಟೈನ್ ಮಾಡ್ತಾ ಇರಲಿಲ್ಲ. ಕೊರೋನಾಯಿಂದ ಏನು ಕೊರೋನಾ ಇದ್ದಾಗ ಅಷ್ಟು ಕೇರ್ ತಗೊಂಡು ಸರ್ಕಾರ ನಡೆಸಿದಾರಲ್ಲ ಅದಕ್ಕೆ ಖುಷಿ ಕೊಡಬೇಕು. ಒಂದೊಂದಾಗಿಲ್ಲ, ಕರ್ನಾಟಕದಲ್ಲಿ ಎಷ್ಟೊಂದು ಸರಿ ಫ್ಲಡ್ ಬಂತು, ಎಷ್ಟು ಇಂಡಿಯಾದಲ್ಲಿ ಎಷ್ಟೊಂದು ಸುಮಾರು ಕಷ್ಟಗಳು ಬಂದರೂ ಎಕಾನಮಿ ಬಿಟ್ಕೊಟ್ಟಿಲ್ಲ. ಅಲ್ಲಿ ನೋಡಿ ಕ್ಯಾಶ್ಲೆಸ್ ಇಂಡಿಯಾ ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ. ಇವರು ಬ್ಲ್ಯಾಕ್ ಮನಿನ ತರ್ಸೋಕ್ಕಾಗ್ತಾ ಇಲ್ಲ ಅದನ್ನು. ಇವಾಗ ಕ್ಯಾಶ್ಲೆಸ್ ಆಯಿತು ಅಂತಂದರೆ ಎಲ್ಲರೂ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡೋದೇ ಇಟ್ಟಿರ್ತಾರೆ, ಯಾರೂ ಮನೇಲಿ ದುಡ್ಡಿಡಲ್ಲ. ಆವಾಗ ಬ್ಲ್ಯಾಕ್ ಮನಿ ಅನ್ನೋದು ಇರಲ್ಲ, ಅದಕ್ಕೆ ಟ್ಯಾಕ್ಸ್ ಕೊಟ್ಟೇ ಕೊಡ್ತಾರೆ ಕಂಪಲ್ಸರಿ, ಅದನ್ನು ಯಾರನ್ನು ಇಟ್ಕೊಂಡಿರಲ್ಲ. ನಾನು ಅದೇನೆ ಮಾಡೋವರೆಗೂ ಯಾರಿಗೂ ಗೊತ್ತಿರಲಿಲ್ಲ ಅನಿಸುತ್ತೆ, ಇವಾಗ ಅದು ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ಸರ್, ರಾಜ್ಯದಲ್ಲಿ ಅಂತ ಹೇಳೋದಕ್ಕೆ ಹೋದ್ರೆ ಯಾರೂ ಸರಿ ಇಲ್ಲ. ಎಮ್ ಎಲ್ ಎಗಳಾಗಬೇಕು, ಎಂ ಪಿಗಳಾಗಬೇಕು, ಸಿ ಎಂಗಳಾಗಬೇಕು, ಅವ್ರಿಗೆ ಅವ್ರವ್ರದೇ ಕಿತ್ತಾಟಗಳಿರುತ್ತೆ, ಜಾತಿ ಭಾಷೆ ಅಂದ್ಕೊಂಡು ಏನೇನೋ ಮಾಡ್ತಾರೆ. ಯಾರೂ ಸರಿ ಇಲ್ಲ, ಯಾರನ್ನೂ ಅಷ್ಟು ಇಷ್ಟಪಡೋದು ನಿಮಗೆ ಎಲೆಕ್ಷನ್ ಅದೇ ಇಷ್ಟ ಆಗಲ್ಲ ಅನ್ಸುತ್ತೆ. ಇದಾರಲ್ಲ ಇವಾಗ ಪರವಾಗಿಲ್ಲ ಅನ್ಸುತ್ತೆ. ಬಾಯ್ ಯಾವ ಥರ ಏನು ಬೇರೆ ಥರ ಇವ್ರ ಥರ ಯಾರು ಥರ ಏನೋ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಷ್ಟು ಮಾಡಬೇಕು ಅಂತ. ಬಟ್ ನಡೆಯೋದೇನಂತಂದರೆ ಒಳಗಡೆ ಸರ್ಕಾರ ನಡೆಯುತ್ತಷ್ಟೇ, ಬೇರೆ ಯಾರೋ ಇರ್ತಾರೆ, ಇನ್ಯಾರೋ ನಡೆಸ್ತಾ ಇರ್ತಾರೆ. ಊಟ ಕೂಡ ಸಿಗಲ್ಲ, ಕಳ್ತನ ಮಾಡ್ಕೊಂಡು ಜೀವನ ಮಾಡ್ಬೇಕಷ್ಟೇ. ಓ ಕೊಟ್ಟಿದ್ದಾಗಣ ನಮ್ಮಂತ ಹಚ್ಚದಿನ ಕೊಟ್ಟಿವಾಗ ರಾಜಕೀಯದವಾಗ ಹಚ್ಚದಿನ ಕೊಟ್ಟಾಗ ಮಾತಾಡ್ತಾರೆ ಕುಡಿಯೋವಾಗ ಸಿಗ್ತಾಯ್ತಾಡ ಇದಕ್ಕಿಂತ ಬೇಕಾಡ. ಕಳ್ತನ ಮಾಡಕ್ ಬರ್ದಿರೋ ಕೂಡ ಕಳ್ತನ ಮಾಡೋದ್ ಹೆಂಗೆ ಅಂತ ಕಲ್ಸ್ಕೊಡ್ತಾವಾಗ ಇನ್ನೇನ್ ಬೇಕು ಹೇಳಿ. ಯಾವ ಪಕ್ಷ ಬಂದ್ರೂ ಒಳ್ಳೇದಾಗಲ್ಲ ಅಣ್ಣ, ಯಾವ ಎಲ್ಲ ರಾಜಕೀಯದವರೆಲ್ಲ ಒಂದೇನೆ. ಅಣ್ಣ ಬಡತನದಿಂದ ಯಾವ ಮುಂದೆ ಮೇಲೆ ಬಂದವಾಗ ಅವ್ರ ಮುಖ್ಯಮಂತ್ರಿ ಆದ್ರೆ ಬಡವ್ರಿಗೆ ಒಳ್ಳೇದಾಗತ್ತೆ ಅಷ್ಟೆ. ಬುದ್ಧಿ ಕಲ್ತ್ಕೊಂಡ್ರೆ ಒಳ್ಳೇದಷ್ಟೆ, ಬುದ್ಧಿ ಕಲ್ತ್ಕೊಂಡ್ರೆ ಒಳ್ಳೇದು.